ಕಾರವಾರದ ಕಡಲ ತೀರದಲ್ಲಿ ಶುಕ್ರವಾರ ಸಾಂಪ್ರದಾಯಿಕ ಮೀನುಗಾರಿಕೆಯ ವೇಳೆ ಸಾಕಷ್ಟು ಪ್ರಮಾಣದಲ್ಲಿ ಸಿಗಡಿ ಮೀನುಗಳು ಬಲೆಗೆ ಬಿದ್ದಿದ್ದು ಮೀನುಗಾರರ ಮುಖದಲ್ಲಿ ಮಂದಹಾಸ ಮೂಡಿತು. ಕಳೆದ ಜೂನ್ 1 ಜುಲೈ 31 ಯಾಂತ್ರೀಕೃತ ಮೀನುಗಾರಿಕೆಗೆ ನಿಷೇಧ ತೆರವುಗೊಳಿಸಿದ ಬಳಿಕ ಆಗಸ್ಟ್ 1 ಕೆಲವು ಬೋಟ್ಗಳು ಮೀನುಗಾರಿಕೆಗೆ ತೆರಳಿದರೂ ಹವಾಮಾನ ವೈಪರೀತ್ಯದಿಂದಾಗಿ ಅನೇಕ ಬೋಟ್ಗಳು ಬಂದರಿನಲ್ಲೇ ಲಂಗರು ಹಾಕಿದ್ದವು. ಎಂಡಿ ಬಲೆಗೂ ಯಾವುದೇ ಮೀನು ದೊರೆಯದೆ ಸಾಂಪ್ರದಾಯಿಕ ಮೀನುಗಾರರು ಕಂಗಾಲಾಗಿದ್ದರು. ಆದರೆ ಇತ್ತೀಚಿನ ಕೆಲವು ದಿನಗಳಲ್ಲಿ ಸಾಂಪ್ರದಾಯಿಕ ಮೀನುಗಾರರ ಎಂಡಿ ಬಲೆಗೆ ಸಾಕಷ್ಟು ಪ್ರಮಾಣದಲ್ಲಿ ಸಿಗಡಿ ಸೇರಿದಂತೆ ವಿವಿಧ ಜಾತಿಯ ಸಣ್ಣ ಮೀನುಗಳು ದೊರೆಯಲಾರಂಭಿಸಿವೆ. ಅದರಂತೆ ಶುಕ್ರವಾರ ಅತ್ಯಧಿಕ ಪ್ರಮಾಣದಲ್ಲಿ ಸಿಗಡಿ ಮೀನುಗಳು ದೊರೆತಿದ್ದು ಸಾಂಪ್ರದಾಯಿಕ ಮೀನುಗಾರರು ಫುಲ್ಕುಶ್ ಆಗಿದ್ದಾರೆ. ಕಳೆದ ವರ್ಷಕ್ಕಿಂತ ಈ ಬಾರಿ ಮಾರುಕಟ್ಟೆಯಲ್ಲಿ ಮೀನಿನ ದರ ಕಡಿಮೆಯಾಗಿದೆ. ಯಾಂತ್ರೀಕೃತ ಮೀನುಗಾರಿಕೆ ನಿಷೇಧದ ಅವಧಿಯಲ್ಲಿ ಸಾಂಪ್ರದಾಯಿಕ ಮೀನುಗಾರಿಕೆಗೆ ಉತ್ತಮ ಅವಕಾಶವಿರುತ್ತದಾದರೂ ಈ ವರ್ಷದಲ್ಲಿ ಭಾರಿ ಮಳೆ ಬಿದ್ದ ಪರಿಣಾಮ ಇದಕ್ಕೆ ಹೆಚ್ಚಿನ ಅವಕಾಶ ದೊರೆತಿರಲಿಲ್ಲ. ಇದೀಗ ಯಾಂತ್ರೀಕೃತ ಮೀನುಗಾರಿಕೆಯು ಪ್ರಾರಂಭವಾಗಿದ್ದು ಸಾಂಪ್ರದಾಯಿಕ ಮೀನುಗಾರರು ಹಿಡಿದ ಮೀನಿಗೆ ತಕ್ಕ ದರ ಸಿಗುತ್ತಿಲ್ಲ. ಈ ವರ್ಷ ಉತ್ತಮ ಮಳೆಯಾಗಿದ್ದು ಸಮುದ್ರದಲ್ಲಿ ಮೀನು ಹೆಚ್ಚಿನ ಸಂಖ್ಯೆಯಲ್ಲಿ ಉತ್ಪಾದನೆಯಾಗಿದೆ. ಉತ್ತಮ ಮಳೆಯಾದರೆ ನದಿ ಮುಖಜ ಪ್ರದೇಶದಲ್ಲಿ ಸಿಹಿ ನೀರು ಹುಡುಕಿಕೊಂಡು ಬಂದು ಮರಿ ಹಾಕುವ ವಿವಿಧ ಜಾತಿಯ ಮೀನುಗಳ ಮರಿಗಳು ದೊಡ್ಡದಾಗಿ ಮೊದಲಿಗೆ ಸಿಗುವುದೇ ಸಾಂಪ್ರದಾಯಿಕ ಮೀನುಗಾರರ ಬಲೆಗಾಗಿರುತ್ತದೆ. ಅದರಂತೆ ಎಂಡಿ ಬಲೆಗೆ ಒಳ್ಳೆಯ ರೀತಿಯಲ್ಲಿ ಮೀನುಗಳು ದೊರಕಿದ್ದು ನೂರಾರು ಬುಟ್ಟಿ ಮೀನು ಕಡಲ ತೀರದ ಮೇಲೆ ರಾಶಿ ಹಾಕಲಾಗಿದೆ. ಆದರೆ ಹೆಚ್ಚು ಮೀನು ದೊರೆತರೆ ಮಾರುಕಟ್ಟೆಯಲ್ಲಿ ಸಿಗಬೇಕಾದ ದರ ಸಿಗುತ್ತಿಲ್ಲ ಎನ್ನುವುದು ಮೀನುಗಾರರ ಅಭಿಪ್ರಾಯವಾಗಿದೆ. ಕೆನರಾ ಪ್ರೆಸ್ ನ್ಯೂಸ್, ಕಾರವಾರ.